ಒಂದು ಖಾಲಿ ಜಾಗವನ್ನು ಮಾಡಿ ಮನೆಯನ್ನು ನಿರ್ಮಾಣ ಮಾಡಿ ಆ ಗುಬ್ಬಚ್ಚಿ ಮನೆಯಲ್ಲಿ ಆರಾಮವಾಗಿ ತನ್ನ ಕುಟುಂಬ ಪರಿವಾರದ ಜೊತೆಗೆ ಇರ್ತದೆ. ಬರೀ ನಮ್ದು ಮಾತ್ರ ಕುಟುಂಬ ಅಲ್ಲ, ಪಕ್ಷಿಗಳಿಗೂ ತನ್ನ ಕುಟುಂಬ, ತನ್ನ ಹೆಂಡತಿ ಮಕ್ಕಳು ಅಂತ ಮೋಹ ಅದಕ್ಕೂ ಇರ್ತದೆ. ಆದರೆ ಅದು ಎಲ್ಲಿಯೂ ಅದು ಕೇಳುವುದಿಲ್ಲ. ನಾವು ಯಾವುದನ್ನು ಬೇಡ ಅಂತ ಬಿಸಾಡಿರ್ತೇವೆ ಅದನ್ನು ಹೆಕ್ಕಿಲ್ಲ, ಅದು ಕೈಯಿಲ್ಲ, ಆ ತಲೆಯಿಲ್ಲ. ಆದರೆ ಕೊಕ್ಕಿನಲ್ಲಿ ಹಿಡ್ಕೊಂಡು ಬಂದು ಅದನ್ನು ಜೋಡಿಸಿ 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 ಮನೆಯನ್ನು ನಿರ್ಮಾಣ ಮಾಡಿ ಅದರೊಳಗೆ ಆರಾಮವಾಗಿ ಇಟ್ಟದೆ ಅಲ್ವ. ನಮ್ಮ ಪ್ರಶ್ನೆ ಇಷ್ಟು, ಆ ಗುಬ್ಬಚ್ಚಿ ಆ ಮನೆಯನ್ನು ಕಟ್ಟಿತು, ಆ ಕಟ್ಟಲಿಕ್ಕೆ ಬೇಕಾದ ಹುಲ್ಲು ನಮ್ಮ ಕಣ್ಣೆದರಲ್ಲೇ ತಂದು ಇಡ್ತದೆ, ಜೋಡಿಸ್ತದೆ. ಆದರೆ ಆ ಹುಲ್ಲನ್ನು ಹೀಗೇ ಜೋಡಿಸಬೇಕು ಅಂತ ಅದು ಎಲ್ಲಿ ಕಲಿತು, ಯಾವ ಕಾಲೇಜಲ್ಲಿ ಕಲಿಯಿತು, ಇದೊಂದು ಪ್ರಶ್ನೆ. ನೀವು ಅದಕ್ಕೆ ಉತ್ತರ ಕೊಡಬೇಕು. ನಿಮ್ಮೊಟ್ಟಿಗೆ ಬಂದು ನೀವು ಬರಲಿಲ್ಲ, ಕಾಲೇಜಿಗೆ ಹೋಗಲಿಲ್ಲ, ಎಲ್ಲಿ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಲಿಲ್ಲ, ಎಂಐಟಿಗೆ ಹೋಗಲಿಲ್ಲ. ಆದರೆ ಭವ್ಯವಾದ ಮನೆಯನ್ನು ಕಟ್ಟಿತು. ಎಲ್ಲಿ ಕಟ್ಟಿತದು? ಅದು ಹೋದ ಕಾಲೇಜ್ ಯಾವುದು ಅಂದ್ರೆ ನಮ್ಮ ನಿಮ್ಮ ಕಾಲೇಜ್ ಅಲ್ಲ, ಅದು ಭಗವಂತನ ಕಾಲೇಜಲ್ಲಿ ಕಲಿತು ಬಂದು ಇಂತಹ ನಾವು ದುಡ್ಡು ಕೊಟ್ಟು ಕಷ್ಟಪಟ್ಟು ಓದಿಯೂ ಪಾಸ್ ಆಗದೇ ಇರಬಹುದು, ಆ ಪಕ್ಷಿಗಳು ಸಹಜವಾಗಿ ಪಾಸ್ ಆಗಿರುತ್ತೆ. ಇನ್ನೊಂದು ಉದಾಹರಣೆ ಕೊಡಬೇಕು, ಈ ದುಂಬಿ ಅಂತಿದೆ, ಬೇಕಾದಷ್ಟಿದೆ ದುಂಬಿ ಅಂತಿದೆ, ಜೇನ್ನೊಣ ಅಂತ ನಮಗೆ ಕೇಳಿದ. ಆ ಜೇನ್ನೊಣ ಜೇನನ್ನು ತಯಾರು ಮಾಡುತ್ತೆ. ನಮಗೆ ಜೇನ್ನೊಣ ಬೇಡ, ನಮಗೆ ಅದು ಕಿರಿಕಿರಿ, ಎಲ್ಲಿಯಾದ್ರೂ ಕಚ್ಚಿದ್ರೆ ತಗಡಾಗಿ. ನಮಗೆ ಜೇನು ಬೇಕು, ಆ ಜೇನು ಗೂಡಲ್ಲಿ ಆ ಜೇನನ್ನು ಸಂಗ್ರಹಿಸಿದೆ. ನಾವು ಆ ಜೇನನ್ನು ಓಡಿಸಿಬಿಟ್ಟರೆ ಸಾಕು, ಆ ಜೇನು ಗೂಡನ್ನು ಜೋರಾಗಿ ಕೈಯಲ್ಲಿ ಓದಿದ್ರೆ ಜೇನು ಬರುತ್ತೆ, ಆರಾಮವಾಗಿ ತಿನ್ಬಹುದು, ನಮ್ಗೆ ಅಷ್ಟು ಗೊತ್ತಿದೆ. ಆ ಜೇನ್ನೊಣ ಆ ಜೇನು ಗೂಡಿನಲ್ಲಿ ಜೇನನ್ನು ತಂದು ಸಂಗ್ರಹಿಸಿತು. ಅದು ಎಲ್ಲಿಂದ ಹೇಗೆ? ಬೇರೆ ಬೇರೆ ಪುಷ್ಪಗಳ ಹತ್ರ ಅದು ಓಡಾಡ್ತದೆ. ಎಷ್ಟು ತರದ ಪುಷ್ಪಗಳು ಅದಕ್ಕೆ ಗೊತ್ತು, ಯಾವ ಪುಷ್ಪದಲ್ಲಿ ಮಕರಂದ, ಅದರಲ್ಲಿ ರಸ ಜಿನುತ್ತಾ ಇರ್ತದೆ, ನಮ್ಗೆ ಗೊತ್ತಾಗುದಿಲ್ಲ. ನಮ್ಗೆ ಹೂ ಮಾತ್ರ ನೋಡಿ ಅಭ್ಯಾಸ, ಆ ಹೂವನ್ನ ಹಾಲು ಮಾಡಿ ಅಭ್ಯಾಸ ಇದೆ ಅಷ್ಟೇ ಹೊರತು ಆ ಹೂವಿನಲ್ಲಿ ಏನು ಸಾರವಾಗಿದೆ ಅಂತ ನಮಗೆ ಗಮನಿಸಿಯೇ ಗೊತ್ತಿಲ್ಲ. ಆ ಜೇನ್ನೊಣ ಆ ಹೂವಿನ ಹತ್ರ ಎಲ್ಲ ಹಾಕ್ತದೆ, ಅದಕ್ಕೆ ಗೊತ್ತದ ಎಲ್ಲಿ ನಾನು ಹೂವಿನಲ್ಲಿ ಕೂಡಬೇಕು. ಅದರ ಮಧ್ಯಭಾಗದಲ್ಲಿ ಮಕರಂದ ಪುಷ್ಪದ ರಸ ಇರ್ತದೆ, ಅಲ್ಲಿ ಹೋಗ್ತದೆ, ಆ ಜೇನನ್ನು ಹೀರ್ತದೆ, ಆ ಗೂಡಲ್ಲಿ ಸಂಗ್ರಹಿಸ್ತದೆ. ದಿನ ಒಂದು ನೂರಾರು ಬಗೆಯ ಪುಷ್ಪಗಳಿಗೆ ಹಾರಿ 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 ಅದರ ರಸವನ್ನು ಹೀರಿ ಒಂದು ಕಡೆ ಸಂಗ್ರಹ ಮಾಡ್ತದೆ. ಅದು ಒಳ್ಳೆಯ ಔಷಧಗಳ ಸಂಪನ್ನವಾದ ದಿನ ಒಂದಿಷ್ಟು ಜೇನು ನಾವು ಸ್ವೀಕಾರ ಮಾಡಿದರೆ ಒಳ್ಳೆಯ ಬುದ್ಧಿ ನಡೆಯುತ್ತದೆ, ದೇಹ ಒಳ್ಳೆಯ ಆರೋಗ್ಯವಂತವಾಗಿರ್ತದೆ, ನಮಗೆ ಕುಡಿದು ಅಭ್ಯಾಸ ಇದೆ. ಆದರೆ ಆ ಜೇನನ್ನು ಪುಷ್ಪದಿಂದ ಅದನ್ನು ಹೀರಿ ತಂದು ಒಟ್ಟಿಗೆ ಸೇರಿಸಬೇಕಲ್ಲ, ಇದು ಬಹಳ ಆಶ್ಚರ್ಯಕರವಾದಂತಹ ಜ್ಞಾನ. ಆ ಜೇನ್ನೊಣಕ್ಕೆ ಭಗವಂತ ನಾಲಿಗೆ ಕೊಟ್ಟಿದ್ದಾನೆ, ಆ ನಾಲಿಗೆ ಏನೋ ಹಾಕ್ತದೆ, ಎಲ್ಲಿ ಹಾಕ್ಬೇಕೋ ಅಲ್ಲೇ ಹಾಕ್ತದೆ, ಏನು ಹೀರ್ಬೇಕೋ ಅದನ್ನು ಹೀರ್ತದೆ, ಹೀರಿ ತಂದು ಒಂದು ಕಡೆ ಸೇರಿಸ್ತದೆ. ಈ ಸೊಳ್ಳೆ ಇರ್ತದೆ, ಆ ಸೊಳ್ಳೆಗೆ ಕರೆಕ್ಟ್ ಗೊತ್ತಿರ್ತದೆ ಎಲ್ಲಿ ಕೂಡಬೇಕು ಅಂತ, ಆ ಜಾಗಗಳಲ್ಲೇ ಬಂದು ಕೊಡುತ್ತೆ ನಮ್ಮ ರಕ್ತವನ್ನು ಹೀರಿ. ನಾವು ಇಷ್ಟು ಕಷ್ಟಪಟ್ಟು ಇಷ್ಟು ರಕ್ತ ನಾವು ಸಂಪಾದನೆ ಮಾಡಿದ್ರೆ ಒಂದು ಕ್ಷಣದಲ್ಲಿ ಆ ರಕ್ತವನ್ನು ಹೀರ್ತದೆ. ನೋಡಿ, ಒಂದು ಡಾಕ್ಟರ್ ಆಗ್ಬೇಕು, ನರ್ಸಿಂಗ್ ಕಾಲೇಜಿಗೆ ಹೋಗ್ಬೇಕು, ಅಲ್ಲಿ ಫೀಸ್ ಕೊಡ್ಬೇಕು, ಅಲ್ಲಿ ಕಷ್ಟಪಟ್ಟು ಕಲಿಬೇಕು, ಎಂತ ರಕ್ತ ತೆಗಿಬೇಕು, ಆ ಸೊಳ್ಳೆಗೆ ರಕ್ತ ತೆಗಿಬೇಕು ಅಂತ ಕಲಿಸಿಕೊಟ್ಟ ಕಾಲೇಜ್ ಅವರಿಗೆ ಈ ಸೊಳ್ಳೆಯನ್ನು ಓಡಿಸೋದಕ್ಕಿಂತ ಮುಂಚೆ ಒಂದು ಆಲೋಚನೆ ಮಾಡಿ, ಒಂದು ಕರೆಕ್ಟ್ ಎಲ್ಲಿ ಕೂಡಬೇಕೋ ಅಲ್ಲೇ ಕೂತದೆ, ಅಲ್ಲಿ ಆ ರಕ್ತವನ್ನು ಹೀರ್ತದೆ. ಆ ಶಕ್ತಿ ನೋಡಿ, ಆ ಜೇನ್ಮಣ ಅಲ್ಲಿ ಎಲ್ಲಿ ಮನೆ ಹಾಕಬೇಕು ಅಲ್ಲಿ ಜೇನನ್ನು ಹೀರ್ತದೆ. ನಮ್ಮ ರಕ್ತ ಹೀರುವ ನೊಣಗಳೂ ಇರ್ತವೆ, ನಮಗೆ ರಕ್ತ ತುಂಬಿಸಬಲ್ಲ ನೊಣಗಳೂ ಇವೆ. ಪ್ರಪಂಚದಲ್ಲಿ ಎರಡು ರೀತಿಯಾದಂತಹ ಡಾಕ್ಟರ್ಗಳಿದ್ದಾರೆ, ಒಂದು ಪ್ರಾಣ ತೆಗೆಯುವ ಡಾಕ್ಟರ್ ಸೊಳ್ಳೆ ಅಂತ, ಒಂದು ಪ್ರಾಣ ಕೊಡದಂತಹ ಅಂತ ಬಡರಂಗಿಯಂತಹ ಪ್ರಾಣ ಕೊಡುವ ಡಾಕ್ಟರ್ ನಮ್ಮಲ್ಲಿದ್ದಾರೆ. ಆ ಜೇನ್ಮಣ ನಾವು ನೋಡ್ತೇವೆ, ಇದಕ್ಕೆಲ್ಲ ಯಾರು ಕಲಿಸಿಕೊಟ್ಟರು? ಜಾತ ಮಾತ್ರ ಮೃಗಾಕಾರ ಪಕ್ಷಿಣ ಮೃಗ ಆಚಾರ್ಯರು ಹೇಳ್ತಾರೆ, ಆ ಪ್ರಾಣಿಗಳು
ಆ ಗ್ರಹಗಳಿಗೆ ಇರುವ ಆ ವಿದ್ಯೆ ಅದ್ಭುತವಾದಂತಹ ವಿದ್ಯೆ. ಇದನ್ನು ನಾವು ಸದಾ ಯೋಚನೆ ಮಾಡಿದ್ವಿ. ಮನುಷ್ಯ ಅಹಂಕಾರದಿಂದ ಬೀಗ್ತಾನೆ. ನಾನು ಎಷ್ಟು ಬುದ್ಧಿವಂತಿಕೆ ಉಳ್ಳವ, ನಾವು ಬುದ್ಧಿವಂತಿಕೆ ಕಡಿಮೆ ಆದರೂ ನಾವು ಬುದ್ಧಿವಂತಿಕೆ ಕಡಿಮೆ ಇಟ್ಟು ಅಹಂಕಾರದಿಂದ ಬೀಗದೆ ನಾವು ಬಾಗಿ ನಮ್ಮ ಕರ್ತವ್ಯದ ಕಡೆ ನಾವು ಸಾಗಬೇಕು. ಈಗಾಗಲೇ ಅವರು ಹೇಳಿದ ರೀತಿಯಲ್ಲಿ ನಮ್ಮ ಗುರಿ ಮುಟ್ಟುವ ತನಕ ನಮ್ಮ ಯಾತ್ರೆಯನ್ನು ನಡೆಯಬೇಕು. ನಮಗೆ ಒಂದೇ ವಿದ್ಯಾರ್ಥಿಗಳಿಗೆ ಇರುವಂತಹದ್ದು ಗುರಿ ಒಂದು ಕಡೆ ಮಾತ್ರ. ಅದು ಏನು ಅಂತಂದ್ರೆ ಸಮಾಜದಲ್ಲಿ ನ್ಯಾಯವಂತನಾಗಿ ನ್ಯಾಯವತಿಯಾಗಿ ಒಳ್ಳೆಯ ಗುಣ ನಡತೆಗಳನ್ನು ರೂಢಿಸಿಕೊಂಡು ನಾನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವುದು. ಬರೀ ಪರೀಕ್ಷೆ ಉತ್ತೀರ್ಣ ಅಷ್ಟೇ ಒಂದು ಗುರಿ ಅಲ್ಲ. ಸಮಾಜಕ್ಕೆ ನಾವು ಬಂದದ್ರಿಂದ ಏನಾದರೂ ಒಂದು ಕೊಡುಗೆ ಕೊಡಬೇಕು. ಪರಮಪಿತ ಕೈಲಾಶ ಶ್ರೀಪಾದರ ಜೀವನ ನಮಗೆ ಆದರ್ಶ ಆಗಬೇಕು. ಡಾಕ್ಟರ್ ತುಂಬಾ ಜನ ಆಗ್ತಾನೆ, ಇಂಜಿನಿಯರ್ ತುಂಬಾ ಜನ ಆಗ್ತಾನೆ. ಬರೀ ಪರೀಕ್ಷೆಯಲ್ಲಿ ಪಾಸಾಗಿ ಅಂತ ನಾನು ಇಷ್ಟೇ ನಿಮಗೆ ಹೇಳೋದಲ್ಲ. ನೀವು ಪರೀಕ್ಷೆಯಲ್ಲಿ ಪಾಸಾಗಬೇಕು, ಕಾಲೇಜ್ ಮೆಟ್ಟು ಹತ್ತಬೇಕು, ದೊಡ್ಡ ಡಾಕ್ಟರ್ ದೊಡ್ಡ ಇಂಜಿನಿಯರ್ ನೀವು ಆಗಬೇಕು. ಆದಮೇಲೆ ಎಲ್ಲ ನೀವು ಅವರಿಗೆ ಉಪಕಾರ ಮಾಡಬೇಕು. ಅವರಿಗೆ ಅದರೊಟ್ಟಿಗೆ ನೀವು ಮಾಡಬೇಕಾದ್ರೆ ನೀವೊಂದು ಡಾಕ್ಟರ್ ಆದರೆ ಇಂತಿಟ್ಕೊಳ್ಳಿ, ಆ ಡಾಕ್ಟರ್ ದುಡ್ಡು ತಗೊಳ್ಳಿ ತಗೊಳ್ಬೇಡಿ ಅಂತ ನಾನು ಹೇಳೋದಿಲ್ಲ. ಆದರೆ ನೀವು 100 ಜನರ ದುಡ್ಡು ತೆಗೆದುಕೊಂಡ್ರೆ 10 ಜನ ಬಡವರಿಗೆ ಫ್ರೀಯಾದ ಔಷಧ ಕೊಡ್ತೇನೆ ಅನ್ನೋ ಸಂಕಲ್ಪ ನೀವು ಮಾಡಬೇಕಾದ ಇಂಜಿನಿಯರ್ ಆದ ಅಂತಾದ್ರೆ ಯಾವುದೋ ಕೆಲವು ಸಂಸ್ಥೆಗಳಿಗೆ ನನ್ನಿಂದಾದ ನನ್ನ ಭೌತಿಕವಾದ ನನ್ನಿಂದ ಶಕ್ತಿಯ ಸೇವೆಯನ್ನು ನಾನು ಮಾಡ್ತೇನೆ ಅಂತ ಸಮಾಜಕ್ಕೆ ನಾವು ಕೊಡಬೇಕು. ಆ ದೃಷ್ಟಿಯಲ್ಲಿ ನಾನು ಪರೀಕ್ಷೆಯಲ್ಲಿ ಯಾಕೆ ಪಾಸ್ ಆಗಬೇಕು ಅಂತಂದ್ರೆ ಬರೀ ಕಾಲೇಜ್ ಮೆಟ್ಟು ಹತ್ತಬೇಕು ಅಂತ ಅಷ್ಟೇ ಅಲ್ಲ, ಅದರೊಟ್ಟಿಗೆ ನಾನು ಬಂದ ಸಮಾಜದಿಂದ ಸಮಾಜಕ್ಕೆ ನನ್ನಿಂದ ಏನಾದರೂ ಕೊಡುಗೆ ಕೊಡಬೇಕು ಅನ್ನುವ ಗುರಿಯ ತನಕ ನೀವು ಸಾಗಿದ್ರೆ ನಿಮಗೆ ಜವಾಬ್ದಾರಿ ತುಂಬಾ ಇರ್ತದೆ. ಎಷ್ಟು ಜವಾಬ್ದಾರಿ ನಿಮಗೆ ಇರ್ತದೆ ಅಂತಂದ್ರೆ ನಾನು ಇಲ್ಲಿ ಬಂದವ, ನಾನು ಓದಬೇಕು, ಓದುವುದರ ಜೊತೆಗೆ ಕ್ಯಾರೆಕ್ಟರ್ ಕಂಡಕ್ಟ್ ಚೆನ್ನಾಗಿರ್ಬೇಕು, ಅಧ್ಯಾಪಕರಿಗೆ ನಾನು ವಿನಯನಾಗಿರ್ಬೇಕು, ಅವರಿಗೆ ಗೌರವ ಕೊಡಬೇಕು. ಅವರ ನೋಡಿ ನಾವು ಅಧ್ಯಾಪಕರು ಪಾಠ ಮಾಡ್ತಾ ಇರ್ತಾರೆ, ಪಾಠ ಮಾಡ್ತಾ ಇದ್ದಾಗ ನಾವು ಅವರಿಗೆ ಪ್ರೋತ್ಸಾಹ ಕೊಟ್ಟರೆ ಅವರಿಗೆ ಪಾಠ ಹೇಳಬೇಕು ಅನ್ನುವ ಉತ್ಸಾಹ ತುಂಬಿಕೊಂಡಿದ್ದೆ. ನೀವು ಎಲ್ಲೋ ನೋಡ್ತಾ ಕೂತ್ಕೊಂಡ್ರೆ ನೀವು ಅಲ್ಲಿ ನಾನು ಎಲ್ಲೋ ಬೇರೆ ಕಾಲೇಜಿನ ಕತೆ ಹೇಳ್ತಾ ಇದ್ದೆ, ನಮ್ಮ ಎಲ್ಲರ ಸಮಯಗಳಲ್ಲಿ ಕಾಲೇಜಿನ ಹುಡುಗರು ಹುಡುಗಿಯರು ಬಹಳ ಚೆನ್ನಾಗಿದೆ. ಯಾಕೆಂದ್ರೆ ಪ್ರವಚನ ಮಾಡುವಾಗ ಒಂದು ತಾಸು ಮಾಡಿದ್ರು ಬೇಜಾರಾಗಲ್ಲ, ಯಾಕೆಂದ್ರೆ ಅಷ್ಟು ರೆಸ್ಪಾನ್ಸ್ ಕೊಡ್ತೀನಿ. ಪ್ರಾಯಶ ಕಾಲೇಜಿನಲ್ಲಿ ಲೆಕ್ಚರ್ಗಳು ಅದೇ ಅನುಭವಿಸ್ತಾರೆ ಅಂತ ತಿಳ್ಕೊಂಡಿರ್ತೇನೆ. ಕೆಲವೊಂದು ಕಡೆ ಲೆಕ್ಚರ್ಗಳು ಹೇಳೋದನ್ನು ನೋಡಿದ್ರೆ ನನಗೆ ಬೇಜಾರಾಗುತ್ತೆ. ಅಲ್ಲಿ ಎಲ್ಲಿಯೋ ನೋಡ್ತಾರೆ, ಏನೋ ಮಾತಾಡ್ತಾರೆ, ಏನೋ ಹಾಗೆ ಮಾಡಿದ್ರೆ ಅಧ್ಯಾಪಕರಿಗೆ ಟೀಚಿಂಗ್ ಮಾಡಲಿಕ್ಕೆ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ಅಧ್ಯಾಪಕರಿಗೆ ಹೇಳಬೇಕು, ನಮ್ಮಲ್ಲಿ ಸ್ವಲ್ಪ ಬ್ಯಾಚ್ ಬೆಸ್ಟ್ ಬ್ಯಾಚ್ ಅಂತ ಹೇಳಬೇಕು. ಹಾಗೆ ನಿಮ್ಮ ಶೀಲ, ನಿಮ್ಮ ಕ್ಯಾರೆಕ್ಟರ್, ಕಂಡಕ್ಟ್ ಅದೆಲ್ಲ ಬೆಳೆಸಿಕೊಂಡು ದೊಡ್ಡವರಿಗೆ ಗೌರವ ಕೊಟ್ಟು ಸಮಾಜಕ್ಕೆ ನಮ್ಮಿಂದ ಸಹಾಯವನ್ನು ಮಾಡುವ ಸಂಕಲ್ಪದ ಜೊತೆಗೆ ನೀವು ಮುಂದುವರಿಯಿರಿ. ದೇವರು ಒಳ್ಳೆದು ಮಾಡ್ತಾರೆ. ಒಂದು ಪ್ರಯತ್ನ, ಪ್ರಾಮಾಣಿಕವಾದ ಪ್ರಯತ್ನ ಒಂದು ಕಡೆಗೆ, ಅದರ ಜೊತೆಗೆ ನಮಗೆ ಶರೀರ ನಮಗೆ ಬುದ್ಧಿಯನ್ನು ಕೊಡುವ ಭಗವಂತ ಆ ಎಲ್ಲರನ್ನು ನೀವು ನೆನಪಿಸಿಕೊಂಡ್ರೆ, ಪ್ರಾಮಾಣಿಕ ಪ್ರಯತ್ನ ದೇವರ ಚಿಂತನೆ ಎರಡೂ ಮೈಗೂಡಿಸಿಕೊಂಡ್ರೆ ನೀವು ಚೆನ್ನಾಗಿ ಬೆಳೀತೀರಿ, ನಿಮ್ಮ ವಿದ್ಯೆ ಅದು ಚೆನ್ನಾಗಿ ಫಲಿಸುತ್ತದೆ. ನಾನು ಕೃಷ್ಣನಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತೇನೆ, ಗುರುಗಳಲ್ಲಿ ಪ್ರಾರ್ಥಿಸ್ತೇನೆ, ನಿಮಗೆಲ್ಲರಿಗೂ ಕೂಡ ಒಳ್ಳೆಯ ವಿದ್ಯೆ ಬಂದು ಬೆಸ್ಟ್ ಆಗಿ ರ್ಯಾಂಕ್ ಹೋಲ್ಡರ್ ಆಗಿ ಆ ದೇವರಲ್ಲಿ ಪ್ರಾರ್ಥಿಸಿ ಈ ಸಂಸ್ಥೆಗೆ ಬಿಡಲಾಗಿದೆ.